ಒಂದು ಹೊಸ ಟಾಪಿಕ್ ಇದೆ ಅದನ್ನೇ ಹೋಲ್ಡಿಂಗ್ ಕಂಪನೀಸ್ ಅಂತ ಹೇಳ್ತೀವಿ ಅಥವಾ ಹೋಲ್ಡಿಂಗ್ ಕಂಪನೀಸ್ ಅಕೌಂಟ್ಸ್ ಅಂತ ಹೇಳ್ತೀವಿ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ವಾಟ್ ಇಸ್ ದಿಸ್ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಂದ್ರೆ ಏನು ಸೇ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಮುಖಾಂತರ ಹೋಗೋಣ ಓಕೆನಾ ಸೇ ಎಕ್ಸ್ ವೈ ಕಂಪನಿ ಓಕೆ ಇಸ್ ಪರ್ಚೇಸ್ಡ್ ಓಕೆ ಎಬಿ ಕಂಪನೀಸ್ ಶೇರ್ಸ್ ಅಸ್ಯೂಮ್ ದಟ್ ಏನ್ ಅನ್ಕೋಣ ಎಬಿ ಕಂಪನಿ ನಲ್ಲಿ 10,000 ಶೇರ್ಸ್ ಇದೆ ಅಂತ ಅನ್ಕೋಣ ಒಂದು ಶೇರ್ ಬೆಲೆ 10 ರೂಪಾಯಿ ಪ್ರಕಾರ ಇದೆ ಅಂತ ಅನ್ಕೋಣ ಎಬಿ ಕಂಪನಿಯವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಕ್ಸ್ ವೈ ಕಂಪನಿಯವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಕ್ಸ್ ವೈ ಕಂಪನಿಯವರು ಎಬಿ ಕಂಪನಿಯ ಇರ್ತಕ್ಕಂತ 10,000 ಶೇರ್ಸ್ ಅಲ್ಲಿ 7,500 ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ 7,500 ಶೇರ್ಸ್ ನ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಮೋರ್ ದನ್ 50% ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ ಕರೆಕ್ಟಾ ಸಿ ಎಕ್ಸ್ ವೈ ಕಂಪನಿ ಪರ್ಚೇಸ್ ಮೋರ್ ದನ್ 50% ಆಫ್ ಶೇರ್ಸ್ ಆಫ್ ಅನದರ್ ಕಂಪನಿ ಸೊ ದೇರ್ ಬೈ ಎಕ್ಸ್ ಕಂಪನಿ ಬಿಕಮ್ಸ್ ದ ಹೋಲ್ಡಿಂಗ್ ಕಂಪನಿ ಎಕ್ಸ್ ಕಂಪನಿ ಬಿಕಮ್ಸ್ ದ ಹೋಲ್ಡಿಂಗ್ ಕಂಪನಿ ಅಂಡ್ ಎಬಿ ಕಂಪನಿ ಬಿಕಮ್ಸ್ ಸಬ್ಸಿಡಿಯರಿ ಕಂಪನಿ ವಾಟ್ ಇಸ್ ದಿಸ್ ಸಬ್ಸಿಡಿಯರಿ ಕಂಪನಿ ಸಬ್ಸಿಡಿಯರಿ ಮೀನ್ಸ್ ಇಟ್ಸ್ ಎ ಸಿಸ್ಟರ್ಲಿ ಕಂಪನಿ ಇಟ್ ಬಿಕಮ್ಸ್ ಎ ಸಬಾರ್ಡಿನೇಟ್ ಕಂಪನಿ ನೌ ಎ ಎಕ್ಸ್ ವೈ ಕಂಪನಿ ಬಿಕಮ್ಸ್ ದ ಸ್ಟ್ರಾಂಗ್ ಹೋಲ್ಡ್ ಆನ್ ದ ಎಬಿ ಕಂಪನಿ ಸೊ ಎಬಿ ಕಂಪನಿನಲ್ಲಿ ಏನೇ ಡಿಸಿಷನ್ಸ್ ತಗೊಳ್ಬೇಕಾದ್ರೂ ಓಕೆನಾ ಯಾರು ಕೇಳಬೇಕು ಎಕ್ಸ್ ವೈಗೆ ಕೇಳಬೇಕು ಹೌದಾ ಅದಕ್ಕೆ ನಾವು ಹೋಲ್ಡಿಂಗ್ ಕಂಪನಿ 2 marks ಕ್ವಶನ್ ವಾಟ್ ಡು ಯು ಮೀನ್ ಬೈ ಹೋಲ್ಡಿಂಗ್ ಕಂಪನಿ ಅಂದ್ರೆ ವೆನ್ ಒನ್ ಕಂಪನಿ ಪರ್ಚೇಸ್ ಎ ಸಬ್ಸ್ಟಾನ್ಶಿಯಲ್ ಶೇರ್ಸ್ ಆಫ್ ಅನದರ್ ಕಂಪನಿ ಸಬ್ಸ್ಟಾನ್ಶಿಯಲ್ ಶೇರ್ಸ್ ಮೀನ್ಸ್ ವಾಟ್ ಮೋರ್ ದನ್ 50% ಆಫ್ ಶೇರ್ಸ್ ಆಫ್ ಅನದರ್ ಕಂಪನಿ ದೆನ್ ದ ಕಂಪನಿ ವಿಚ್ ಪರ್ಚೇಸ್ ಇಸ್ ಕಾಲ್ಡ್ ಎಸ್ ಎ ಹೋಲ್ಡಿಂಗ್ ಕಂಪನಿ ದ ಕಂಪನಿ ವಿಚ್ ಸೋಲ್ಡ್ ಇಸ್ ಕಾಲ್ಡ್ ಎಸ್ ಎ ಸಬ್ಸಿಡಿಯರಿ ಕಂಪನಿ ಓಕೆ ಈಗ ಪ್ರಾಬ್ಲಮ್ ಎಲ್ಲಿರೋದು ಅಂತ ಹೇಳಿದ್ರೆ ಸರ್ ಹೋಲ್ಡಿಂಗ್ ಕಂಪನಿ ಏನೋ ಪರ್ಚೇಸ್ ಮಾಡ್ತು ಹೋಲ್ಡಿಂಗ್ ಕಂಪನಿ ಒಂದ್ ಸಾರಿ ಎಬಿ ಕಂಪನಿ ಸಬ್ಸಿಡಿಯರಿ ಕಂಪನಿ ಇದು ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ಈ ಎಬಿ ಕಂಪನಿ ಅರ್ನ್ ಮಾಡಿರೋ ಓಕೆನಾ ಏನ್ ಮಾಡಿರುತ್ತೆ ಏನ್ ಅರ್ನ್ ಮಾಡಿರುತ್ತೆ ಅರ್ನ್ ಮಾಡಿರೋ ಪ್ರಾಫಿಟ್ ಅಲ್ಲಿ ಅರ್ನ್ ಮಾಡಿರ್ತಕ್ಕಂತ ರಿಸರ್ವ್ ಅಲ್ಲಿ ಓಕೆನಾ ಎಬಿ ಕಂಪನಿಲಿರ್ತಕ್ಕಂತ ಎಲ್ಲಾ ಅಸೆಟ್ಸ್ ಮೇಲೆ ಹೌದಾ ಅವ್ರಿಗೆ ಎಷ್ಟಿರುತ್ತೆ ಶೇರು ಎಷ್ಟು ಪರ್ಚೇಸ್ ಮಾಡಿರ್ತಾರೋ ಅಷ್ಟು ಪರ್ಸೆಂಟೇಜ್ ಅಷ್ಟು ಶೇರ್ ಇರುತ್ತೆ ಕರೆಕ್ಟ್ ಇಲ್ವೋ ಈಗ 10,000ದಲ್ಲಿ 7,500 ಶೇರ್ಸ್ ಪರ್ಚೇಸ್ ಮಾಡಿದ್ರು ಅಂದ್ರೆ ಹೌದಾ ಇವನ ಹತ್ರ ಇನ್ನೆಷ್ಟು ಇರುತ್ತೆ 2,500 ಇರುತ್ತೆ ಹಾಗಾದ್ರೆ 2 zeros ಕ್ಯಾನ್ಸಲ್ 25 ones ಆರ್ 25 threes ಆರ್ ಸಿ 3/4 ಶೇರ್ ವಿಲ್ ಬಿ ಹೆಲ್ಡ್ ವಿತ್ ದ ಎಕ್ಸ್ ವೈ ಕಂಪನಿ ಅಂಡ್ ಓನ್ಲಿ 1/4 ಶೇರ್ ವಿಲ್ ಬಿ ಹೆಲ್ಡ್ ವಿತ್ ದ ಎಬಿ ಕಂಪನಿ ಹೌದಾ ಹಾಗಾದ್ರೆ ಈ ಎಬಿ ಕಂಪನಿ ಏನಿದೆ ಅವ್ರು ಸಿಂಗಲ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ರು ಗಣೇಶ ಸಿಂಗಲ್ ಆಗಿ ಬಿಸ್ನೆಸ್ ಮಾಡಬೇಕಾದ್ರೆ ಅವ್ರು ಒಂದಷ್ಟು ಪ್ರಾಫಿಟ್ ನ ಅರ್ನ್ ಮಾಡಿದ್ರು ಓಕೆನಾ ಒಂದಷ್ಟು ರಿಸರ್ವ್ ನ ಎತ್ತಿಟ್ಟಿದ್ರು ಪ್ರಾಫಿಟ್ ಇಂದ ಎತ್ತಿಟ್ಟಿರ್ತಕ್ಕಂತ ಪ್ರಾಫಿಟ್ ಅಲ್ಲಿ ರಿಸರ್ವ್ ಅಲ್ಲಿ ಎಲ್ಲಾದ್ರಲ್ಲೂ ಕೂಡ ಯಾರು ಶೇರ್ ಇರುತ್ತೆ ಎಕ್ಸ್ ವೈಗೆ ಶೇರ್ ಇರುತ್ತೆ ಎಷ್ಟು ಇರುತ್ತೆ ಶೇರು 3/4 ಅಷ್ಟು ಶೇರ್ ಇರುತ್ತೆ ಈ ಪ್ರಾಬ್ಲಮ್ 3/4 ಬಂದಿರುತ್ತೆ ಬೇರೆ ಪ್ರಾಬ್ಲಮ್ ಇನ್ನ ಜಾಸ್ತಿ ಬರಬಹುದು ಕಡಿಮೆನೂ ಬರಬಹುದು ಬಟ್ ಮೋರ್ ದನ್ 50% ಶೇರ್ ಇರುತ್ತೆ ಸರ್ ಹಾಗಾದ್ರೆ ಹೋಲ್ಡಿಂಗ್ ಕಂಪನಿ ಬೆನಿಫಿಟ್ ಆಗ್ತಾ ಇದೆ ತಾನೆ ಜಸ್ಟ್ ಇವ್ರ ಕಂಪನಿ 7,500 ಶೇರ್ಸ್ ನ ಪರ್ಚೇಸ್ ಮಾಡಿದ ತಕ್ಷಣ ಈ ಎಬಿ ಕಂಪನಿ ಮೇಲೆ ಕಂಪ್ಲೀಟ್ ಹೋಲ್ಡ್ ಬಂದ್ಬಿಡ್ತು ಹೌದಾ ಅವ್ರ ಮೇಲೆ ಕಂಟ್ರೋಲ್ ಬಂದ್ಬಿಡ್ತು ಕರೆಕ್ಟ್ ಕಂಟ್ರೋಲ್ ಬಂದಿದ ತಕ್ಷಣ ಇದು ಬಿಕಮ್ ಎಬಿ ಎಕ್ಸ್ ವೈ ಕಂಪನಿ ಏನಾಯ್ತು ಹೋಲ್ಡಿಂಗ್ ಕಂಪನಿ ಆಯ್ತು ಕಂಟ್ರೋಲಿಂಗ್ ಕಂಪನಿ ಆಯ್ತು ಕರೆಕ್ಟ್ ಇದೇನಾಯ್ತು ಮೈನಾರಿಟಿ ಕಂಪನಿ ಆಯ್ತು ಸಬ್ಸಿಡರಿ ಕಂಪನಿ ಆಯ್ತು ಅದಕ್ಕೆ ನಿಮ್ಗೆ ಕ್ವಶನ್ 2 marks ಗೆ ಈ ತರನು ಕೇಳ್ಬೋದು ವಾಟ್ ಈಸ್ ಸಬ್ಸಿಡರಿ ಕಂಪನಿ ವಾಟ್ ಈಸ್ ಹೋಲ್ಡಿಂಗ್ ಕಂಪನಿ ಎ ಸಬ್ಸಿಡರಿ ಕಂಪನಿ ಇಸ್ ಒನ್ ವಿಚ್ ಸೋಲ್ಡ್ ಮೋರ್ ದನ್ 50% ಶೇರ್ಸ್ ಟು ಅನದರ್ ಕಂಪನಿ ವಿಚ್ ಇಸ್ ಕಾಲ್ಡ್ ಎಸ್ ಎ ಸಬ್ಸಿಡರಿ ಕಂಪನಿ ವಾಟ್ ಈಸ್ ಹೋಲ್ಡಿಂಗ್ ಕಂಪನಿ ಹೋಲ್ಡಿಂಗ್ ಕಂಪನಿ ಇಸ್ ಒನ್ ವಿಚ್ ಪರ್ಚೇಸ್ ಮೋರ್ ದನ್ 50% ಶೇರ್ಸ್ ಆಫ್ ಅನದರ್ ಕಂಪನಿ ಕರೆಕ್ಟ್ ಇದಕ್ಕೆ 2 marks ಈಸಿಯಾಗಿ ಬರುತ್ತೆ ಸರ್ ಇದೆಲ್ಲ ಅರ್ಥ ಆಯ್ತು ಈಗ ಪ್ರಾಫಿಟ್ ಬಂತು ರಿಸರ್ವ್ ಬಂತು ಹೌದಾ ಈಗ ನೀವೇ ಹೇಳಿ ಈಗ 1st of January 2019 ಅಲ್ಲಿ ಎಬಿ ಬಿಸ್ನೆಸ್ ಈ ವರ್ಷ ಸ್ಟಾರ್ಟ್ ಮಾಡ್ದ 1/1/2019 ಅಲ್ಲಿ
31st December 19 ಅಲ್ಲಿ business ನ close accounting closing year ending ಅದು ಕರೆಕ್ಟ್ AB ಕಂಪನಿ ಏನು ಮಾಡ್ತಾ ಗೊತ್ತಾ 30th of June 2019 ಅಲ್ಲಿ purchase ಮಾಡ್ತಾ ಯಾವ ಪರ್ಚೇಸ್ ಮಾಡಿರೋ ಡೇಟ್ ನೋಡಿ ಪರ್ಚೇಸ್ ಮಾಡಿರೋ ಡೇಟ್ ಅದಪ್ಪ 30th of June 2019 ಅಲ್ಲಿ ಪರ್ಚೇಸ್ ಮಾಡ್ತಾ ಆಸ್ ಯೂಶುವಲ್ ಆಗಿ ಎಬಿ ಕಂಪನಿ 1/1/2019 ಅಲ್ಲಿ ಏನ್ ಮಾಡ್ತೋ ಅವರ ಫೈನಾನ್ಷಿಯಲ್ ಇಯರ್ ದು ಅಥವಾ ಅವರ ಬಿಗಿನಿಂಗ್ ಆಫ್ ದ ಇಯರ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ದ ಅವನಿಗೂ ಗೊತ್ತಿರ್ಲಿಲ್ಲ ನಾನ್ ಸೇಲ್ ಮಾಡ್ತೀನಿ ಅಂತ ಹೇಳಿ ಅವಾಗ ಅವನು ಇಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ ಅವನ್ ಪ್ರಾಫಿಟ್ ಎಲ್ಲಿಂದ ಆನ್ ಮಾಡಿರ್ತಾನೆ ಜನವರಿಯಿಂದ ಆನ್ ಮಾಡಿರ್ತಾನೆ ಅವ್ನ ಒಬ್ಬನೇ ಮಾಡಿರ್ತಾನ ಎಕ್ಸ್ ವೈ ಕಂಪನಿಯನ್ನು ಸೇರ್ಕೊಂಡಿರ್ತಾನೆ ಅವನೊಬ್ಬನೇ ಮಾಡ್ತಾ ಇರ್ತಾನೆ ಯಾಕೆಂದ್ರೆ ಇನ್ನ ಪರ್ಚೇಸ್ ಆಗಿಲ್ಲ ಹೌದಾ ಇಲ್ವೋ ಸೊ ಹಾಗೆ 2000 ಜನವರಿ 19 ಹಿಂದೆನೋ ಅವನೊಬ್ಬನೇ ಅರ್ನ್ ಮಾಡಿರ್ತಾನೆ ಪ್ರಾಫಿಟ್ ಆ ಅರ್ನ್ ಮಾಡಿರೋ ಪ್ರಾಫಿಟ್ ಆ ಅರ್ನ್ ಮಾಡಿರೋ ರಿಸರ್ವ್ ಎಲ್ಲ ಈ ವರ್ಷಕ್ಕೆ ಬಂದಿರುತ್ತೆ ಕರೆಕ್ಟಾ ಈ ವರ್ಷ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ ಓಕೆನಾ 30ನೇ ತಾರೀಕು ಜೂನ್ 2019 ಅಲ್ಲಿ ಎಕ್ಸ್ ವೈ ಕಂಪನಿ ಏನ್ ಮಾಡ್ತು ಎಬಿ ಕಂಪನಿ ಕೇಳ್ತು ಏನಂತ ನಿನ್ ಕಂಪನಿ ಶೇರ್ಸ್ ನಾನು ಪರ್ಚೇಸ್ ಮಾಡ್ತೀನಿ ಮಾರಂಗಿದ್ರೆ ಮಾರ್ಬಿಡು ಅಂತ ಹೇಳಿದ ಅವನೇನ್ ಮಾಡ್ದ ಓಕೆ ಒಂದು ದೊಡ್ಡ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ ಅವನಿಗೆ ಒಂದಷ್ಟು ಶೇರ್ಸ್ ನ ಮಾರ್ಬಿಡೋಣ ಅಂತ ಹೇಳ್ಬಿಟ್ಟು ಮಾರ್ಬಿಟ್ರು ಮಾರಿದ ತಕ್ಷಣ ಏನ್ ಮಾಡ್ತು ಗೊತ್ತಾ ಎಕ್ಸ್ ವೈ ಕಂಪನಿಗೆ ಪಾಪ ಎಬಿ ಕಂಪನಿ ಆನ್ ಮಾಡಿದ್ನಲ್ವಾ ಇದ್ರ ಹಿಂದೆ ಎಲ್ಲ ಆನ್ ಮಾಡಿದ್ನಲ್ವಾ ಎಲ್ಲಿಂದ ಜೂನ್ 2019 ಅದರ ಹಿಂದೆ ಎಲ್ಲ ಆಗ್ ಮಾಡಿದ್ನಲ್ವಾ ಅಷ್ಟು ಪ್ರಾಫಿಟ್ ಅಲ್ಲು ಅಷ್ಟು ರಿಸರ್ವ್ ಅಲ್ಲು ಯಾರ್ಯಾರಿಗೆ ಶೇರ್ ಇರುತ್ತೆ ಎಕ್ಸ್ ವೈಗೂ ಇರುತ್ತೆ ಎಬಿಗೂ ಇರುತ್ತೆ ಆದ್ರೆ ಎಕ್ಸ್ ವೈಗೆ ಜಾಸ್ತಿ ಇರುತ್ತೆ ಎಬಿಗೆ ಕಡಿಮೆ ಶೇರ್ ಇರುತ್ತೆ ಕರೆಕ್ಟ್ ಆ ಕಿಶೋರ್ ಕರೆಕ್ಟ್ ಹಾಗಾದ್ರೆ ಸರ್ ಏನ್ ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ನಾನು ಹೇಳ್ಬೇಕಾಗಿರೋದು ಇಷ್ಟೇ ಈ ಪರ್ಚೇಸ್ ಮಾಡಿರೋ ಡೇಟ್ ಇದರ ಹಿಂದಿನ ಬಿಫೋರ್ ಪರ್ಚೇಸ್ ಡೇಟ್ ಎನಿ ಪ್ರಾಫಿಟ್ಸ್ ಎನಿ ರಿಸರ್ವ್ ವಿಚ್ ಈಸ್ ಆನ್ ಬೈಸ್ ಎಬಿ ಓನ್ಲಿ ಎಬಿ ಕಂಪನಿ ಓನ್ಲಿ ಸಬ್ಸಿಡಿ ಕಂಪನಿ ವಿಚ್ ಇಸ್ ಆಲ್ ಬಿಲಾಂಗ್ಸ್ ಟು ಎಕ್ಸ್ ವೈ ಕಂಪನಿ ಅಂಡ್ ಎಬಿ ಕಂಪನಿ ನೀವು ಕೇಳ್ಬೋದು ಸರ್ ಪರ್ಚೇಸ್ ಮಾಡಿದ್ದು ಜೂನ್ 2019 ತಾನೆ ಅಲ್ಲಿಂದ ಬರೋ ಪ್ರಾಫಿಟ್ ಅಲ್ಲಿಂದ ಬರೋ ರಿಸರ್ವ್ ಮಾತ್ರ ತಾನೇ ಕೊಡ್ಬೇಕು ಇವ್ಗೆ ಯಾಕೆ ಕೊಡ್ತಾ ಇದ್ದೀರಾ ಅದೇ ರೂಲ್ಸ್ ಅರ್ಥ ಆಗ್ತಾ ಇದೆಯಾ ರೂಲ್ ಏನ್ ಹೇಳುತ್ತೆ ನಾನು ಶೇರ್ ಹೋಲ್ಡರ್ ನೀನಾದ್ರೂ ಅರ್ನ್ ಮಾಡಿರೋ ಯಾರಾದ್ರೂ ಅರ್ನ್ ಮಾಡಿರೋ ಇಫ್ ಐ ಆಮ್ ಪರ್ಚೇಸಿಂಗ್ ಮೆಜಾರಿಟಿ ಶೇರ್ಸ್ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದ್ರೆ ಹಿಂದಿಂದು ಇವಾಗಿಂದು ಮುಂದಿಂದು ಎಲ್ಲಾ ನನಗೆ ಶೇರ್ ಬೇಕು ಅಂತ ಹೇಳ್ತಾರೆ ಅರ್ಥ ಆಗ್ತದ್ಯಾ ಹಾಗಾದ್ರೆ ಇದರ ಪರ್ಚೇಸ್ ಮಾಡಿರೋ ಹಿಂದಿನ ದಿನದಲ್ಲಿ ಹಿಂದಿನ ಡೇಟ್ ಅಲ್ಲಿ ವಾಟ್ ಎವರ್ ದ ಪ್ರಾಫಿಟ್ಸ್ ರಿಸರ್ವ್ಸ್ ಓಕೆ ವಿಚ್ ಗೋಸ್ ಟು ಹೋಮ್ ಎಕ್ಸ್ ವೈ ಕಂಪನಿ ಆಸ್ ವೆಲ್ ಆಸ್ ಎ ಬಿ ಕಂಪನಿ ಬಟ್ ಫಾರ್ ಎಕ್ಸ್ ವೈ ಕಂಪನಿ ಈಸ್ ಇಟ್ ಅ ಪ್ರಾಫಿಟ್ ಆರ್ ಅ ಲಾಸ್ ಫಾರ್ ಇಟ್ ಪ್ರಾಫಿಟ್ ಇಟ್ಸ್ ಅ ಪ್ರಾಫಿಟ್ ಫಾರ್ ಇಟ್ ರೈಟ್ ಎನಿವೇಸ್ ಎ ಬಿ ಕಂಪನಿ ಇಟ್ ಈಸ್ ಅ ಪ್ರಾಫಿಟ್ ಬಿಕಾಸ್ ಇಟ್ ಈಸ್ ಅರ್ನ್ ಬೈ ಹಿಮ್ ಬಟ್ ಎಕ್ಸ್ ವೈ ಕಂಪನಿ ಪಾಪ ಅವ್ನು ಏನು ತೊಂದರೆ ತಗೊಂಡಿಲ್ಲ ಅವನು ಹೌದಾ ಸಿಂಪಲ್ ಆಗಿ ಬಂದ ಜೂನ್ ಅಲ್ಲಿ ದುಡ್ಡು ಕೊಟ್ಟ ಪರ್ಚೇಸ್ ಮಾಡ್ದ ಕೊಡು ಪ್ರಾಫಿಟ್ ನೀನ್ ಹಿಂದೆ ಎಲ್ಲ ಅರ್ನ್ ಮಾಡಿರೋ ಪ್ರಾಫಿಟ್ ಕೊಡು ರಿಸರ್ವ್ ಅಲ್ಲೂ ಶೇರ್ ಕೊಡು ಅರ್ಥ ಆಗ್ತಿದ್ಯಾ ಸೊ ದಿಸ್ ಈಸ್ ದ ಪ್ರಾಸೆಸ್ ಅರ್ಥ ಆಗ್ತಿದ್ಯಾ ಇಲ್ಲಿ ನಮ್ಗೆ ಈ ಚಾಪ್ಟರ್ ಅಲ್ಲಿ ನಾವು ಕಲಿಬೇಕು ಅಂತ ಹೇಳಿದ್ರೆ ನಾವು ಮಾಡಬೇಕಾಗಿರೋದು ಒಂದೇ ಒಂದು ಏನಪ್ಪ ಅದು ಅಂದ್ರೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡೋದು ಏನದು ಆದ್ರೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು ಇಟ್ ಈಸ್ ನಾಟ್ ಸೋ ಈಸಿ ವಿ ಹ್ಯಾವ್ ಟು ಕಮ್ ಅಕ್ರಾಸ್ ವಿತ್ ಲಾಟ್ ಆಫ್ ಸ್ಟೆಪ್ಸ್ ವಾಟ್ ಆರ್ ದೋಸ್ ಸ್ಟೆಪ್ಸ್ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಮಾಡಬೇಕು ಏನ್ ಮಾಡಬೇಕು ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಮಾಡಬೇಕು ಎರಡನೇದು ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಮಾಡಬೇಕು ಮೂರನೇದು ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್ ಮಾಡಬೇಕು ನಾಲ್ಕನೇದು ಕ್ಯಾಲ್ಕುಲೇಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್ ಏನಿದು ಮೈನಾರಿಟಿ ಇಂಟ್ರೆಸ್ಟ್ ದೆನ್ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಫಿಫ್ತ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಇಷ್ಟು ಮಾಡಿದ ಆದ್ಮೇಲೆ ನಾವು ಏನ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕು ಈಗ ಇದು ಅಳಿಸ್ಬಿಡ್ಲ ಇದು ಅಳಿಸೋಕ್ ಮುಂಚೆ ಒಂದ್ ಪಾಯಿಂಟ್ ಹೇಳ್ಬೇಕಾಗಿತ್ತು ಅಳಿಸ್ಬಿಟ್ಟೆ ಇರ್ಲಿ ಫಸ್ಟ್ ಜನವರಿ 19
ಕರೆಕ್ಟ್ ಡಿಸೆಂಬರ್ 19 ಪರ್ಚೇಸ್ ಮಾಡೋ ಡೇಟ್ ಯಾವತ್ತು ಜೂನ್ 19 ಕರೆಕ್ಟ್ ಸರ್ ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೆ ಏನು ರೆವೆನ್ಯೂ ಪ್ರಾಫಿಟ್ ಅಂದ್ರೆ ಇವೆರಡು ತಿಳ್ಕೊಂಡ್ಬಿಟ್ರೆ ತಿಳ್ಕೊಳ್ಳಿ ಹೋಲ್ಡಿಂಗ್ ಕಂಪನಿ ನಲ್ಲಿ 100% ನಿಮಗೆ ಗ್ಯಾರಂಟಿ 14 ಮಾರ್ಕ್ಸ್ ಗ್ಯಾರಂಟಿ ಬರ್ದು ಇಟ್ಕೋಬೇಕು ಸರ್ ಹಾಗಾದ್ರೆ ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೆ ಏನು ಸಿ ಎನಿ ಪ್ರಾಫಿಟ್ ವಿಚ್ ಈಸ್ ಅರ್ನ್ ಎನಿ ಪ್ರಾಫಿಟ್ಸ್ ಆರ್ ಎನಿ ರಿಸರ್ವ್ಸ್ ವಿಚ್ ಈಸ್ ಅರ್ನ್ ಬಿಫೋರ್ ದ ಪರ್ಚೇಸ್ ಡೇಟ್ ವಿಚ್ ಆಲ್ ಕಮ್ಸ್ ಟು ಕ್ಯಾಪಿಟಲ್ ಪ್ರಾಫಿಟ್ ಎನಿ ಪ್ರಾಫಿಟ್ಸ್ ಆರ್ ಎನಿ ರಿಸರ್ವ್ಸ್ ವಿಚ್ ಈಸ್ ಅರ್ನ್ ಆಫ್ಟರ್ ದ ಪರ್ಚೇಸ್ ಡೇಟ್ ಈಸ್ ಕಮ್ಸ್ ಅಂಡರ್ ದ ರೆವೆನ್ಯೂ ಪ್ರಾಫಿಟ್ ಆಲ್ ವಿ ಗಾಟ್ ಇಟ್ ಎನಿ ಪ್ರಾಫಿಟ್ಸ್ ಎನಿ ರಿಸರ್ವ್ಸ್ ಬಿಫೋರ್ ಪರ್ಚೇಸ್ ಡೇಟ್ ಕ್ಯಾಪಿಟಲ್ ಪ್ರಾಫಿಟ್ ಆಫ್ಟರ್ ಪರ್ಚೇಸ್ ಡೇಟ್ ರೆವೆನ್ಯೂ ಪ್ರಾಫಿಟ್ ಕ್ಲಿಯರ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ವೆರಿ ಗುಡ್ ನೌ ಲೆಟ್ಸ್ ಟೇಕ್ 2019 ಕ್ವೆಶ್ಚನ್ ಪೇಪರ್ ಅಂಡ್ ವಿಲ್ ಸಾಲ್ವ್ ಇಟ್ ಓಕೆ ನೌ ಒಂದು ಬ್ಯಾಲೆನ್ಸ್ ಶೀಟ್ ಪ್ರಫಾರ್ಮ್ ಹಾಕ್ತಿದ್ದೀನಿ ಓಕೆನಾ ಬ್ಯಾಲೆನ್ಸ್ ಶೀಟ್ ಎಂತ ಬ್ಯಾಲೆನ್ಸ್ ಶೀಟ್ ಗೊತ್ತಾಯ್ತು ಎಂತದಿದು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆಫ್ ಎಚ್ ಕಂಪನಿ ಅಂಡ್ ಇಟ್ಸ್ ಸಬ್ಸಿಡಿಯರಿ ಕಂಪನಿ ಓಕೆನಾ ನೌ ಲೆಟ್ ಮಿ ಟೇಕ್ ಎ ಟ್ರೆಡಿಷನಲ್ ಬ್ಯಾಲೆನ್ಸ್ ಶೀಟ್ ಓನ್ಲಿ ದಿಸ್ ಈಸ್ ಲಯಬಿಲಿಟೀಸ್ ದಿಸ್ ಈಸ್ ಅಸೆಟ್ಸ್ ಓಕೆನಾ ನೌ ಇಮೇಲೆ ಕ್ವೆಶ್ಚನ್ ಪೇಪರ್ Now, if I read this question, you will understand very easily. On 31st of March 2015, the liabilities and assets of H Limited and its subsidiary S Limited stood as follows. See, what is the closing date of balance sheet he was given is, please look at here, 31st of March 2015. This is the closing date. If this is the closing date, what is the opening date? 1-4-2014. Am I right? See, opening date as I get there. ಮಾರ್ಚ್ 15 ಆದ್ರೆ ಓಪನಿಂಗ್ ಎಲ್ಲ ಆಗಿರುತ್ತೆ 1-4-2014 ಆಗಿರುತ್ತೆ ಲೆಟ್ಸ್ ರೀಡ್ ದ ಥಿಂಗ್ಸ್ ಶೇರ್ ಕ್ಯಾಪಿಟಲ್ ಸಿ ವೆನ್ ಎವರ್ ಯು ಆರ್ ರೀಡಿಂಗ್ ಪ್ಲೀಸ್ ಎಚ್ ಕಂಪನಿ ವಾಟ್ ಎವರ್ ದ ಎಚ್ ಕಂಪನೀಸ್ ಇಸ್ ದೇರ್ ನಾ ದಟ್ ಹ್ಯಾಸ್ ಟು ಕಮ್ ಇನ್ ದ ಬ್ಯಾಲೆನ್ಸ್ ಶೀಟ್ ವಾಟ್ ಆರ್ ದ ಥಿಂಗ್ಸ್ ಹ್ಯಾಸ್ ಟು ಕಮ್ ಐ ವಿಲ್ ಟೆಲ್ ಯು ಲೇಟರ್ ಫಸ್ಟ್ ಪ್ಲೀಸ್ ರೀಡ್ ಓನ್ಲಿ ಎಸ್ ಕಂಪನೀಸ್ ಪೋರ್ಷನ್ ಎಸ್ ಕಂಪನಿ ಶೇರ್ ಕ್ಯಾಪಿಟಲ್ ಹೌ ಮಚ್ ವಿ ಹ್ಯಾವ್ 2 lakhs ರೈಟ್ General reserve, 70. only 70,000. Only S company. Profit and loss account, 55,000. Creditors, 80,000. Assets, fixed assets, 1 lakh. Investment, 75% shares in S Limited. Please look at here. Now we have a chance to get the ratio. See, there are H company and S company. Okay. See, there are 2 lakh rupees of share capital in S company. Am I right? ಶೇರ್ ಕ್ಯಾಪಿಟಲ್ ಎಷ್ಟಿದೆ ಎಷ್ಟಿದೆಪ್ಪ ಶೇರ್ ಕ್ಯಾಪಿಟಲ್ ಎಸ್ ಕಂಪನಿ ಇದೆ 2 ಲಕ್ಷ ಇದೆ ಇದರಲ್ಲಿ 75% ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಹಾಗಾದ್ರೆ 2 ಲಕ್ಷದಲ್ಲಿ 75% ಅಂದ್ರೆ ಎಷ್ಟು ಪರ್ಚೇಸ್ ಮಾಡಿದ್ದಾರೆ 1.5 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದ್ದಾರೆ 75% ಪರ್ಚೇಸ್ ಮಾಡಿದ್ರೆ ಎಸ್ ಹತ್ರ ಇನ್ನೆಷ್ಟು ಇರುತ್ತೆ 25% ಇರುತ್ತೆ ಹಾಗಾದ್ರೆ 2 ಲಕ್ಷದಲ್ಲಿ 1.5 ಲಕ್ಷ ಇನ್ನು ಪರ್ಚೇಸ್ ಮಾಡಿಬಿಟ್ರೆ ಇನ್ನೆಷ್ಟು ಇರುತ್ತೆ ಇವ್ರ ಹತ್ರ 50,000 ರುಪೀಸ್ ಇರುತ್ತೆ ಶೇರ್ ಕ್ಯಾಪಿಟಲ್ ಕರೆಕ್ಟ್ ಈಗ ರೇಷನ್ ನೋಡಿ 75:25 ಆರ್ 3:1 ಯಾಕೆ 25 ones are 25 3s are 75 ವಿ ಗಾಟ್ ದ ರೇಷಿಯೋ ವೆರಿ ಈಸಿಲಿ ನಾವು ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್ ವಾಟ್ ಈಸ್ ದ ಸ್ಟಾಕ್ ಅಂಡ್ ಅದರ್ ಕರೆಂಟ್ ಅಸೆಟ್ಸ್ ಡ್ರಾ ಎ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆನ್ 31st March 2015 ಆಫ್ಟರ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದ ಫಾಲೋಯಿಂಗ್ ಎಚ್ ಲಿಮಿಟೆಡ್ ಅಕ್ವೈರ್ಡ್ ದ ಶೇರ್ಸ್ ಆನ್ 31st of July 2014. Please look at here. 31st of July 2014. Purchase date yavuddu? July 2014. Correct? Agarde S company. You sure? S company started business 1-4-2014. He was doing business April, May, June, July also he did. The last day of the July, H company purchased the shares of S company. That means April, May, June, July, 4 months, who was, yaar maartta idru business na? Yes maatra maartta idra. Aamele inda yaar maartta idre? H maatta yes. Both together, ibru maartta idra. Correct?
ಹಾಗಾದ್ರೆ ಮುಂದಕ್ಕೆ ಏನ್ ಕೊಟ್ಟಿದ್ದಾರೆ ನೋಡ. ಎಸ್ ಲಿಮಿಟೆಡ್ ಅರ್ನ್ ಅ ಪ್ರಾಫಿಟ್ ಆಫ್ 45,000 ಫಾರ್ ದ ಇಯರ್ ಎಂಡೆಡ್ 31st of March 2015. ಸಿ ಮಿಸ್ಟರ್ ಎಸ್ ಏನ್ ಮಾಡಿದಾನೆ ಅಂದ್ರೆ ಏಪ್ರಿಲ್ ಇಂದ ಮಾರ್ಚ್ 2015 ವರೆಗೂ ಟೋಟಲ್ ಎಷ್ಟು ಅರ್ನ್ ಮಾಡಿದಾನಂತೆ 45,000 ಪ್ರಾಫಿಟ್ ನ ಅರ್ನ್ ಮಾಡಿದಾನೆ ಈ ವರ್ಷ. ಕರೆಕ್ಟಾ? ಈ ವರ್ಷ ಅರ್ನ್ ಮಾಡಿರೋ ಪ್ರಾಫಿಟ್ ಅಲ್ಲಿ ಈ ಡೇಟ್ ಇಂದ ಈ ಡೇಟ್ ಗೆ 4 months ಹೌದಾ ಬಿಫೋರ್ ಪರ್ಚೇಸ್ ಆಮೇಲೆ ರೈಟ್ ಅಲ್ಲ ಅದೆಲ್ಲ ಬರುತ್ತೆ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಬರುತ್ತೆ. ಇನ್ನು 8 months ಯಾವ ಪೀರಿಯಡ್ ಬರುತ್ತೆ? ಇಲ್ಲಿಂದ ಇಲ್ಲಿಗೆ ಬಂದಿರುತ್ತೆ ಅದೆಲ್ಲ ಎಲ್ಲಿಗೆ ಬರುತ್ತೆ? ರೆವಿನ್ಯೂ ಪ್ರಾಫಿಟ್ ಬರುತ್ತೆ. ಕರೆಕ್ಟಾ? ಎಸ್ ಸರ್. ಹಾಗಾದ್ರೆ ಸರ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ, ಅಲ್ಲಿ ಜನರಲ್ ರಿಸರ್ವ್ ಅಂತ ಇದೆ ನೋಡಿ, ಇದೆಯಾ ಕಾಣಿಸ್ತಾ? ಏನಂತ ಇದೆ? 70,000 ಅಂತ ಇದೆ ನೋಡಿ. 70,000 ರಿಸರ್ವ್ ಯಾವ ಡೇಟ್ ಅಲ್ಲಿ ಇತ್ತು ಏನು ಅಂತ ಕೊಟ್ಟಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಫುಲ್ ಅಮೌಂಟ್ 70,000 ರುಪೀಸ್, ಓಕೆನಾ, 70,000 ರುಪೀಸ್ ಈಸ್ ಅ ಓಲ್ಡ್ ರಿಸರ್ವ್ ಅಂತ ಅನ್ಕೋಣ, ಹಳೆ ಬ್ಯಾಲೆನ್ಸ್ ಅಂತ ಅನ್ಕೋಣ. ಹಳೇದೊಂದು ಯಾವತ್ತಿತ್ತು? ಬಿಫೋರ್ ದ ಪರ್ಚೇಸ್ ಡೇ. ಎನಿ ರಿಸರ್ವ್ ಎನಿ ಪ್ರಾಫಿಟ್ ಬಿಫೋರ್ ದ ಪರ್ಚೇಸ್ ಡೇ ಶುಡ್ ಗೋಸ್ ಟು ವೇರ್ ಕ್ಯಾಪಿಟಲ್ ಪ್ರಾಫಿಟ್. ಸಿ ದೇರ್ ವಾಸ್ ಎ 70,000 ರುಪೀಸ್ ಆಫ್ ರಿಸರ್ವ್. ಆಮೇಲೆ ರೈಟ್ ಅಲ್ ನೋ? ಎಸ್ ಸರ್. ನೆಕ್ಸ್ಟ್ ಈಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಫ್ ಯು ಲುಕ್ ಅಟ್ ದ ಬ್ಯಾಲೆನ್ಸ್ ಶೀಟ್ ನೋಡಿ, ಇಲ್ಲಿ 55,000 ಇದೆ. ಅವನೇನ್ ಹೇಳ್ತಾ ಇದ್ದಾನೆ, ಈ ವರ್ಷದ ಪ್ರಾಫಿಟ್ 45,000 ಅಂತ ಹೇಳ್ತಾ ಇದ್ದಾನೆ. 45,000 ಅಂತ ಆದ್ರೆ ಅಲ್ಲಿ ಎಷ್ಟಿದೆ? 55,000. ಇನ್ 10,000 ಏನಾಯ್ತು ಡಿಫರೆನ್ಸ್? ಅದು ಬಿಫೋರ್ ಲಾಸ್ಟ್ ಇಯರ್ ದು. ಅರ್ಥ ಆಗ್ತಿದ್ಯಾ? ಈ ವರ್ಷದ ಇಲ್ಲಿಂದ ಇಲ್ಲಿ ಬಂದಿರೋದು ಈ ವರ್ಷದ 45,000 ಪ್ರಾಫಿಟ್. ಇನ್ 10,000 ರೂಪಾಯಿ ಪ್ರಾಫಿಟ್ ಯಾವ್ದು? ಅದು ಹಿಂದಿನ ವರ್ಷದ್ದು. ಹಾಗಾದ್ರೆ ಅದನ್ನ 1/4/2014 ಅಂತ ಬರೀತೀನಿ. ಯಾಕೆಂದ್ರೆ ಹೋದ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ವರ್ಷ ಓಪನಿಂಗ್ ಆಗಿದೆ. ಎಷ್ಟಾಗಿರುತ್ತೆ ಅದು? 10,000 ಆಯ್ತು. ಹೆಂಗ್ ಬಂತದು? 55,000 ಕರೆಕ್ಟಾ ಮೈನಸ್ 45,000 ಕರೆಕ್ಟಾ? ಇದು ಈ ವರ್ಷದ್ದು ಕರೆಕ್ಟಾ? ಇನ್ನೊಂದು ಪಾಯಿಂಟ್ ಇದೆ, ಏನ್ ಹೇಳೋಣ? ಕರೆಂಟ್ ಇಯರ್ ಪ್ರಾಫಿಟ್ ಏನದು? ಈ ವರ್ಷದ ಪ್ರಾಫಿಟ್ ಎಷ್ಟಪ್ಪ ಬಂದಿದೆ? 45,000. ಇದರಲ್ಲಿ 4 months ಕರೆಕ್ಟಾ? 4 months ಪ್ರಾಫಿಟ್ ಏಪ್ರಿಲ್ ಮೇ ಜೂನ್ ಜುಲೈ. ಏಪ್ರಿಲ್ ಮೇ ಜೂನ್ ಜುಲೈ 4 months ಪ್ರಾಫಿಟ್ ಯಾವ್ದದು? ಬಿಫೋರ್ ಪರ್ಚೇಸ್ ತಾನೆ. ಬಿಫೋರ್ ಪರ್ಚೇಸ್ ಎಷ್ಟು ಬರುತ್ತೆ ಹೇಳಿ? 45,000 × 4/15,000 ಅಲ್ಲಿಗೆ ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟು ಬರುತ್ತೆ? 95,000 ಪ್ರಾಫಿಟ್ ಬರುತ್ತೆ. ಐ ಮೀನ್ ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ ಬರ್ತಾ ಇದೆ. ಕರೆಕ್ಟ್ ಅಲ್ಲಪ್ಪ? ಈಗ ರೆವಿನ್ಯೂ ಪ್ರಾಫಿಟ್ ಏನ್ ಉಳಿದಿದೆ? ರೆವಿನ್ಯೂ ಪ್ರಾಫಿಟ್ ಉಳಿದಿರೋದು ಒಂದೇ ಒಂದು, ಏನ್ ಹೇಳಿ ನೋಡೋಣ? ಕರೆಂಟ್ ಇಯರ್ ಪ್ರಾಫಿಟ್. ಕರೆಕ್ಟಾ? ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟಿದೆ? 45,000. ಇದರಲ್ಲಿ 4 months ಬಿಫೋರ್ ಪರ್ಚೇಸ್ ಆಯ್ತು, 8 months ಏನಾಯ್ತು ಈ ಇಯರ್ ದು, ಟೋಟಲ್ ಎಷ್ಟಾಯ್ತು? 30,000. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ನೌ ಲೆಟ್ ಅಸ್ ಕಮ್ ಟು ದ ಮೈನಾರಿಟಿ ಇಂಟ್ರೆಸ್ಟ್. ನೌ ವೆನ್ ಯು ಟೇಕ್ ದ ಮೈನಾರಿಟಿ ಇಂಟ್ರೆಸ್ಟ್, ವಾಟ್ ಈಸ್ ಮೈನಾರಿಟಿ ಇಂಟ್ರೆಸ್ಟ್? ಆಫ್ಟರ್ ಎಚ್ ಕಂಪನಿ ಪರ್ಚೇಸ್ ದ ಶೇರ್ಸ್ ಆಫ್ ಎಸ್ ಕಂಪನಿ, ಎಚ್ ಕಂಪನಿ ಶೇರ್ಸ್ ಆರ್ ಎಸ್ ಕಂಪನಿ ಶೇರ್ಸ್ ಅಲ್ಲ, ಎಚ್ ಕಂಪನಿ ಪರ್ಚೇಸ್ ಮಾಡಿದ್ಮೇಲೆ ಎಸ್ ಕಂಪನಿ ಏನೇನು ಇರುತ್ತೆ, ವಾಟ್ ಅಂಡ್ ಆಲ್ ಅವೈಲಬಲ್ ಫಾರ್ ಎಸ್ ಕಂಪನಿ, ಇನ್ನೇನೇನು ಉಳಿಯುತ್ತೆ, ಏನೇನು ಉಳಿಯುತ್ತೆ? ಶೇರ್ ಕ್ಯಾಪಿಟಲ್ ಉಳಿಯುತ್ತೆ. ಎಷ್ಟು ಉಳಿಯುತ್ತೆ? 50,000 ರೂಪಾಯಿ ಉಳಿಯುತ್ತೆ. ಅಲ್ಲೇ ಹಾಕ್ಬಿಟ್ಟಿದ್ದೀನಿ. ಕರೆಕ್ಟಾ? ಎರಡನೇದು ಕ್ಯಾಪಿಟಲ್ ಪ್ರಾಫಿಟ್ ಉಳಿಯುತ್ತೆ. ನೋಡಿ ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಪ್ಪ ಬಂದಿದೆ? 95. ಇದರಲ್ಲಿ 3/4 ಇವೊಂದು, 1/4 ಇವೊಂದು, ಹೌದಾ? 1/4 ಮಾತ್ರ ಇವೊಂದು. ಎಷ್ಟು ಎಷ್ಟಪ್ಪ? 23,750 ಇವೊಂದು. ಉಳಿದಿದ್ದೆಲ್ಲ ಯಾರ್ದು? ಎಚ್ ಕಂಪನಿ. ರೆವಿನ್ಯೂ ಪ್ರಾಫಿಟ್ ಟೋಟಲ್ ಎಷ್ಟು ಬಂದಿದೆ? 30,000 ಬಂದಿದೆ. ಇದರಲ್ಲಿ 1/4 ಮಾತ್ರ ಯಾರ್ದು? ಎಸ್ ಕಂಪನಿ. ಎಷ್ಟು ಬರುತ್ತೆ? 7,500. ಹಾಗಾದ್ರೆ ಇನ್ನು ಎಷ್ಟು ಉಳಿಯಿತಪ್ಪ? 81,250 ಇಸ್ ಮೈನಾರಿಟಿ ಇಂಟ್ರೆಸ್ಟ್. ಅಲ್ಲಿಗೆ ಎಸ್ ಕಂಪನಿಗೆ ಎಚ್ ಕಂಪನಿ ಏನಾದ್ರು 81,250 ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ,
100% ಯಾರದಾಗುತ್ತೆ ಎಸ್ ಕಂಪನಿ ಎಚ್ ಕಂಪನಿ ಅರ್ಥ ಆಗ್ತಿದ್ಯಾ ಇಷ್ಟು ಮೈನಾರಿಟಿ ಇಂಟ್ರೆಸ್ಟ್ ಇರುತ್ತೆ ಕರೆಕ್ಟಾ ಈಗ ದಯವಿಟ್ಟು ಈಗ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಪ್ಲೀಸ್ ಲುಕ್ ಅಟ್ ದ ಬ್ಯಾಲೆನ್ಸ್ ಶೀಟ್ ಇನ್ವೆಸ್ಟ್ಮೆಂಟ್ಸ್ 75% ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಅಂತ ಹೇಳಿದ್ದಾರೆ ಎಷ್ಟು ಕೊಟ್ಟಿದ್ದಾರಪ್ಪ 2,80,000 ಇದೆ ಕರೆಕ್ಟಾ ಇದೆಯಾ ಸೊ ಹಾಗಾದ್ರೆ ಇನ್ವೆಸ್ಟ್ಮೆಂಟ್ಸ್ ಇನ್ ಎಸ್ ಲಿಮಿಟೆಡ್ 2,80,000 ಇದೆ ಕರೆಕ್ಟಾ ಆದ್ರೆ ಕಾಸ್ಟ್ ಆಫ್ ಶೇರ್ಸ್ ಒಂದ್ ನಿಮಿಷ ನೋಡ್ತೀರಾ ಈಗ ನೋಡಿ ಎಚ್ ಕಂಪನಿ ಎಸ್ ಕಂಪನಿಗು 75% ಶೇರ್ಸ್ ಪರ್ಚೇಸ್ ಮಾಡ್ಬೋದು 2 lakhs ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ಕಾಸ್ಟ್ ಪ್ರೈಸ್ ಅದರಲ್ಲಿ 75% ಎಷ್ಟು ಅದು 1,50,000 ಕರೆಕ್ಟಾ ಅಲ್ಲಿಗೆ ಎಚ್ ಕಂಪನಿ 1.5 lakh ರೂಪಾಯಿದು ಶೇರ್ ಕ್ಯಾಪಿಟಲ್ ಗೆ 1,50,000 ರೂಪಾಯಿ ಶೇರ್ ಕ್ಯಾಪಿಟಲ್ ಗೆ ಎಷ್ಟು ಕೊಡ್ತಾ ಇದ್ದಾರೆ 2,80,000 ಕೊಡ್ತಾ ಇದ್ದಾರೆ ಜಾಸ್ತಿ ಕೊಡ್ತಾ ಇದ್ದಾರೆ ಕಡಿಮೆ ಕೊಡ್ತಾ ಇದ್ದಾರೆ ಜಾಸ್ತಿ ಕೊಡ್ತಾ ಇದ್ದಾರೆ ಎಷ್ಟು ಜಾಸ್ತಿ ಕೊಡ್ತಾ ಇದ್ದಾರೆ 1,30,000 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾರೆ ನಾನು ಇದನ್ನ ಏನಂತ ಹೇಳ್ತೀನಿ ಗುಡ್ ವಿಲ್ ಅಂತ ಹೇಳ್ತೀನಿ ಹೌದಾ ಸರ್ ಇದೇನ್ ಸರ್ ನೀವು ಹೇಳಿದ್ರೆ ಎಚ್ ಕಂಪನಿ ಎಸ್ ಕಂಪನಿ ಶೇರ್ಸ್ ನ ಪರ್ಚೇಸ್ ಮಾಡ್ತಾ ಇದೆ ಹೌದಾ ಪರ್ಚೇಸ್ ಮಾಡ್ಬೇಕಾದ್ರೆ ಅವನು ಹೇಳ್ತಾನೆ ಏ ನಿಮ್ ಕಂಪನಿ ಶೇರ್ಸ್ ಮಾರ್ಬಿಡು ನಿನ್ಗೆ ಎಷ್ಟು ಬೇಕು ಹೇಳ್ಕೊಡ್ತೀನಿ ಆಯ್ತು 1.5 lakh ರೂಪಾಯಿಗೆ 2,80,000 ಕೊಡ್ತೀಯಾ ಅಂತ ಕೇಳಿದ್ರು ಆಯ್ತು ತಗೋ ಅಂತ ಹೇಳಿದ ಅಲ್ಲಿಗೆ ಒಟ್ಟು 1,30,000 ಜಾಸ್ತಿ ಕೊಟ್ಟಿದೀವಿ 1,30,000 ಹೌದಾ ಎಸ್ ಲಿಮಿಟೆಡ್ ಜಾಸ್ತಿ ಕೊಟ್ಟಿದೀವಿ ನಾವು ನಮ್ಗೆ ಗುಡ್ ವಿಲ್ ಅಂತ ಅನ್ಕೊಂಡು ನಾವು ಕೊಟ್ಟಿದೀವಿ ಗುಡ್ ವಿಲ್ ಇದೆ ಆ ಕಂಪನಿಲಿ ಅಂತ ಆದ್ರೆ ನೋಡಿ ಎಸ್ ಕಂಪನಿ ನ ಪರ್ಚೇಸ್ ಮಾಡಿದಾಗ ಈ 95,000 ಅಲ್ಲಿ 1/4 ಎಸ್ ಕಂಪನಿ ಕೊಟ್ಟಿ ಇನ್ನ 3/4 ಯಾರಿಗೆ ಬರೋದು ಹೋಲ್ಡಿಂಗ್ ಕಂಪನಿ ತಾನೆ ಬರೋದು ಅದಕ್ಕೆ ಇಲ್ಲಿ 3/4 ಆಫ್ ಕ್ಯಾಪಿಟಲ್ ಪ್ರಾಫಿಟ್ ನೋಡಿ ಕ್ಯಾಪಿಟಲ್ ಪ್ರಾಫಿಟ್ ಒಟ್ಟು ಎಷ್ಟಿದ್ಯಪ್ಪ 95,000 ಇದೆ ಇದರಲ್ಲಿ 3/4 ಎಷ್ಟು ಬರುತ್ತೋ 71,250 ಈಗ ಪಾಯಿಂಟ್ ಬರ್ತೀರಾ ನೋಡಿ ನಾವು ಪರ್ಚೇಸ್ ಮಾಡಬೇಕಾದ್ರೆ ವಿ ಗೇವ್ 1,30,000 ಮೋರ್ 1,30,000 ಮೋರ್ 71,250 ವಿ ಆರ್ ಗೆಟಿಂಗ್ ಬೆನಿಫಿಟ್ ಫ್ರಮ್ ಎಸ್ ಕಂಪನಿ ಬಿಕಾಸ್ ಬಿಫೋರ್ ದ ಪರ್ಚೇಸ್ ವಿ ಹ್ಯಾವ್ ರಿಸರ್ವ್ಸ್ ಅಂಡ್ ಪ್ರಾಫಿಟ್ ಇನ್ ದಟ್ ಪರ್ಚೇಸ್ ಮಾಡೋಕೆ ಹಿಂದೆ ನಮ್ಗೆ ಇಷ್ಟು ಲಾಭ ಬಂದಿತ್ತು ಇದರಲ್ಲಿ 3/4 ಪೋರ್ಷನ್ ನಮ್ಗೂ ಬಂತು ತಾನೆ ಅದು ಬಿಟ್ಟಿ ಯಾಕೆ ಬಂದಿರೋ ಪ್ರಾಫಿಟ್ ತಾನೆ ಇಟ್ಸ್ ಫ್ರೀ ಪ್ರಾಫಿಟ್ ಹೌದಾ ಹಾಗಾದ್ರೆ ನಾವು ಕೊಟ್ಟಿರೋದು ಜಾಸ್ತಿ ಇದೆಯಾ ನಮಗ್ ಬರ್ತಾ ಇರೋದು ಜಾಸ್ತಿ ಇದೆಯಾ ನಾವು ಕೊಡ್ತಾ ಇರೋದೇ ಜಾಸ್ತಿ ಇದೆ ನಮ್ಗೆ ಎಷ್ಟು ಬರ್ತಾ ಇದೆಯೋ ಮಗ ಇದೆಲ್ಲ ಯಾರ್ದು ಇದು 95,000 ಈ ಅರ್ನ್ ಮಾಡಿರೋ ಪ್ರಾಫಿಟ್ ಎಲ್ಲ ಪರ್ಚೇಸ್ ಮಾಡೋಕೆ ಹಿಂದೆ ಇರೋದೇ ತಾನೆ ನೀನೇನಾದ್ರೂ ಕಷ್ಟಪಟ್ಟಿದ್ದೆ ಹೆಚ್ ಕಂಪನಿ ಕಷ್ಟಪಟ್ಟಿದ್ರ ಇಲ್ಲ ಅದ್ರಲ್ಲಿ ನಿನಗೆ 3/4 ಶೇರ್ ಎಷ್ಟಿದೆ ಅಲ್ಲಿಗೆ ನಿನಗೆ ಬಿಟ್ಟಿಯಾಗಿ ಬರ್ತಾ ಇದೆ ಆದ್ರೆ ನೀನ್ ಎಷ್ಟು ಜಾಸ್ತಿ ಕೊಡ್ತಾ ಇದೆಯಾ ಎಸ್ ಕಂಪನಿಗೆ ನೀನ್ ಕೊಟ್ಟಿರೋದ ಜಾಸ್ತಿ ಇರ್ತಾನೆ ಅದಕ್ಕೆ ನಾನು ಇದನ್ನ ನೆಟ್ ಗುಡ್ ವಿಲ್ ಅಂತ ಕರಿತೀನಿ ಅಂದ್ರೆ ಇದು ಜಾಸ್ತಿ ಇದ್ರೆ ನೆಟ್ ಗುಡ್ ವಿಲ್ ಇದೇ ಏನಾದ್ರೂ ಜಾಸ್ತಿ ಇದ್ರೆ ಕ್ಯಾಪಿಟಲ್ ಪ್ರಾಫಿಟ್ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳಿ ಅರ್ಥ ಆಯ್ತಾ ಈಗ ಡಿಫರೆನ್ಸ್ ಎಷ್ಟು ಬರುತ್ತೆ ಹೇಳ 58,750 ಇದನ್ನ ನೆಟ್ ಗುಡ್ ವಿಲ್ ಅಂತ ಹೇಳಿ ನೋಡಪ್ಪ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಥರ್ಡ್ ಸ್ಟೆಪ್ ಫೋರ್ತ್ ಸ್ಟೆಪ್ ಫಿಫ್ತ್ ಸ್ಟೆಪ್ ಇಷ್ಟು ಮಾಡಬೇಕು ಕ್ಲಿಯರ್ ಈಗ ಬ್ಯಾಲೆನ್ಸ್ ಶೀಟ್ ಬರೋಣ ಈಗ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಫಸ್ಟ್ ನಮ್ಗೆ ಶೇರ್ ಕ್ಯಾಪಿಟಲ್ ಕರೆಕ್ಟಾ ಇಲ್ಲಿ ಆಲ್ರೆಡಿ ಎಸ್ ಕಂಪನಿದು ಏನ್ ಮಾಡಿದೀವಿ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟಿದೀವಿ ಇಲ್ಲಿ ಎಸ್ ಕಂಪನಿ ಬರಲ್ಲ ಹಾಗಾದ್ರೆ ಎಚ್ ಕಂಪನಿ ಎಷ್ಟಿದೆ ನೋಡಿ 8 lakhs ಇದೆ ಕರೆಕ್ಟ್ ಏನಪ್ಪ ಇದೇ ಸರ್ ನೆಕ್ಸ್ಟ್ ಜನರಲ್ ರಿಸರ್ವ್ ಯಾಕೆ ಅಂದ್ರೆ ಇರೋ ಜನರಲ್ ರಿಸರ್ವ್ ಎಸ್ ಕಂಪನಿ ಎಲ್ಲ ಹಂಚ್ಕೊಂಡ್ಬಿಟ್ಟಿದ್ವಿ ಹೌದಾ ಎಸ್ ಕಂಪನಿ ಎಲ್ಲ ಹಂಚ್ಕೊಂಡ್ಬಿಟ್ಟಿದ್ವಿ ವಿ ಹ್ಯಾವ್ ಶೇರ್ ಕರೆಕ್ಟಾ ನೆಕ್ಸ್ಟ್ ಏನಿದ್ಯಪ್ಪ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 90,000 ರೂಪೀಸ್ ಯಾರ್ದಿದೆ ಅದು ಎಚ್ ಕಂಪನಿ ಇದೆ ಕರೆಕ್ಟಾ ನಮ್ಗೆ ಎಸ್ ಕಂಪನಿ ಬೇರೆ ಬರ್ತಾ ಇದೆ ಹೆಂಗೆ ಎಲ್ಲಿಂದ ಹೇಳಿ ನೋಡೋಣ ಕ್ಯಾಪಿಟಲ್ ಪ್ರಾಫಿಟ್ ಏನೋ ಹಂಚ್ಕೊಂಡ್ಬಿಟ್ವಿ ಆಗೋಯ್ತು ರೆವಿನ್ಯೂ ಪ್ರಾಫಿಟ್ 30,000 ಇವ್ರಿಗೆ 7.5 lakh ಕೊಟ್ವಿ ರೆವಿನ್ಯೂ ಪ್ರಾಫಿಟ್ ಅಂದ್ರೆ ಏನ್ ಅರ್ಥ ಇಬ್ರು ಸೇರಿ ಕಷ್ಟಪಟ್ಟಿರೋದು ಹೌದಾ 30,000 ಇವ್ನ್ ಕಷ್ಟಪಟ್ಟಿರೋದು ಇವ್ನ್ ಕೊಟ್ವಿ ನಾವು ಕಷ್ಟಪಟ್ಟೋದು ಬೇಡ ನಮ್ಗೆ ಎಚ್ ಕಂಪನಿಗೆ ಸೊ ಎಸ್ ಕಂಪನಿಯಿಂದ 30,000 ಅಲ್ಲಿ 3/4 ಓಕೆನಾ
22,500. Correct enough? 22,500. Profit ಇದೆ ಕರೆಕ್ಟಾ ಅದು ಯಾರಿಗೆ ಸೇರಿರೋದು ನಮಗೆ ಸೇರಿರೋದು ಅಲ್ಲಿಗೆ ಒಟ್ಟು ಎಷ್ಟು ಪ್ರಾಫಿಟ್ ಬಂತು 1,12,500 ಟೋಟಲ್ ಪ್ರಾಫಿಟ್ ಇದೆ ಕರೆಕ್ಟಾ ನೆಕ್ಸ್ಟ್ ಕ್ರೆಡಿಟರ್ಸ್ ಇದಾರೆ ನೋಡಿ 1,20,000 ಎಚ್ ಕಂಪನಿ ಎಸ್ ಇದೆ 1,20,000 ಎಸ್ ಕಂಪನಿ ಎಸ್ ಇದೆ 80,000 ಇವೆರಡು ಆಡ್ ಮಾಡಬೇಕು ಅರ್ಥ ಆಗ್ತಿದ್ಯಾ ಎಷ್ಟಾಯ್ತು 2 lakhs ಆಯ್ತು ಈಗ ಅಸೆಟ್ ಸೈಡ್ ಬನ್ನಿ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ ಹೇಳಿ 5,50,000 ಎಚ್ ಕಂಪನಿ ಇದು ಎಸ್ ಕಂಪನಿ ಇದೆ 1 lakh ಟೋಟಲ್ ಎಷ್ಟಾಯ್ತು 6,50,000 ಕರೆಕ್ಟಾ ನೆಕ್ಸ್ಟ್ ಗುಡ್ ವಿಲ್ ಎಷ್ಟಿದೆಯಪ್ಪ 58,750 ಕರೆಕ್ಟಾ ಸ್ಟಾಕ್ ಇನ್ವೆಸ್ಟ್ಮೆಂಟ್ಸ್ ಏನು ತಗೊಳಕ್ ಹೋಗ್ಬೇಡಿ ಆಗೋಯ್ತು ಅದನ್ನ ಇನ್ವೆಸ್ಟ್ಮೆಂಟ್ ಶೇರ್ ಮಾಡ್ಬಿಟ್ಟಿದ್ವಿ ಸ್ಟಾಕ್ ಎಚ್ ಕಂಪನಿ ಎಷ್ಟಿದೆ 1,05,000 ಎಸ್ ಕಂಪನಿ ಎಷ್ಟಿದೆ 1,77,000 ಟೋಟಲ್ ಎಷ್ಟಾಯ್ತು 2,82,000 ಕರೆಕ್ಟಾ 2,82,000 ಅದರ ಕರೆಂಟ್ ಅಸೆಟ್ಸ್ ಎಷ್ಟಿದೆ 2,25,000 ಎಷ್ಟು 1,28,000 ಟೋಟಲ್ 3,53,000 ಕರೆಕ್ಟಾ ಇಷ್ಟು ಮಾಡಿದ್ವಿ ಈಗ ಲಾಸ್ಟ್ ಪಾಯಿಂಟ್ ಬರ್ತೀವಿ ಏನದು ಅಂತ ಹೇಳಿದ್ರೆ ಲಾಸ್ಟ್ ಪಾಯಿಂಟ್ ಇಸ್ ವೆರಿ ಸಿಂಪಲ್ ಈ ಮೈನಾರಿಟಿ ಇಂಟ್ರೆಸ್ಟ್ ಇದೆ ಅಲ್ವಾ ಇದನ್ನ ಎಲ್ಲ ಹಾಕ್ಬೇಕು ಲಯಬಿಲಿಟಿ ಸೈಡ್ ಅಲ್ಲಿ ಮೈನಾರಿಟಿ ಇಂಟ್ರೆಸ್ಟ್ 81,250 ಎರಡು ಕಡೆಯನ್ನು ಟೋಟಲ್ ಮಾಡಿ ಸೇಮ್ ಟೋಟಲ್ ಬರಬೇಕು ಇಲ್ಲ ಅಂದ್ರೆ ನಾವು ಮಾಡೋದು ತಪ್ಪು ಓಕೆನಾ ಟೋಟಲ್ ಮಾಡಿ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಕಂಪಲ್ಸರಿ ಆಗಿ ಒಂದ್ ಕ್ವಶನ್ ಗ್ಯಾರಂಟಿ ಬರೋದು ಇದನ್ನ ಈ ತರ ಕಲಿತು ಓಕೆನಾ